ನಮಸ್ಕಾರ ವೀಕ್ಷಕರೇ, ಸಮಸ್ತ ಟೆನ್ ಟಿ ವಿ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಈ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ದಿನದಂದು ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಪಾಲ್ಗೊಂಡಿರುವವರು ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟ, ಕನ್ನಡ ಚಿತ್ರರಂಗದ ಮೇಷ್ಟ್ರು ಎಂದಲೇ ಕರೆಸಿಕೊಳ್ಳುವಂತಹ ಡಾಕ್ಟರ್ ಕೆ ಎಸ್ ಅಶ್ವಥ್ರವರ ಸುಪುತ್ರ, ಪ್ರತಿಭಾನ್ವಿತ ನಟ ಶಂಕರ್ ಅಶ್ವಥ್ರವರು. ಪ್ರಿಯ ವೀಕ್ಷಕರೇ, ಶಂಕರ್ ಅಶ್ವಥ್ರವರ ಬಗ್ಗೆ ನಾನು ಹೆಚ್ಚು ಪೀಠಿಕೆಗಳನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಸೃಜನಾತ್ಮಕವಾದಂತಹ ಕಲೆಯ ಮೂಲಕ ಬದುಕನ್ನು ಕಟ್ಟಿಕೊಂಡವರು. 250 ಹೆಚ್ಚು ಚಿತ್ರಗಳು, 50 ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿದವರು. ಶಂಕರ ಅಶ್ವಥ್ರವರನ್ನ ಎಲ್ಲವೊಂದು ಕಡೆ ಕಳನಟರಾಗಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ. ಆದರೆ ಇತ್ತೀಚೆಗೆ ಅವರ ಬದುಕಿನ ರೀತಿಯಲ್ಲೇ ಅವರ ಕಲಾವಂತಿಕೆ ಕೂಡ ಬದಲಾಗ್ತಿದೆ ಅನ್ನುವಂಥದ್ದು. ತಂದೆಯ ಪ್ರಭಾವವನ್ನು ಎಲ್ಲೂ ಬಳಸಿಕೊಳ್ಳದೆ ತಮ್ಮ ಕಲಾವಂತಿಕೆ ಮೂಲಕ ಬದುಕನ್ನು ಕಟ್ಟಿಕೊಂಡವರು. ಮೈಸೂರಿನಲ್ಲಿ ಪತ್ನಿ ಸುಧಾ, ಪುತ್ರ ಸ್ಕಂದ ಹಾಗೂ ತಾಯಿ ಶಾರದಮ್ಮರವ್ರ ಜೊತೆ ಈಗಲೂ ಕೂಡ ಅಪೂರ್ವವಾದ ಜೀವನವನ್ನು ನಡೆಸ್ತಿರುವಂಥವ್ರು. ಅವರ ಬದುಕೇ ಒಂದು ರೀತಿ ವಿಸ್ಮಯ ಅನಿಸುತ್ತೆ. ತಂದೆಯವರು ಅಷ್ಟು ದೊಡ್ಡ ಪ್ರಮಾಣದ ಹೆಸರು ಮಾಡಿದರೂ ಕೂಡ ಎಲ್ಲಿಯೂ ಕೂಡ ತಮ್ಮ ತಂದೆಯ ಹೆಸರನ್ನು ಅವರು ಹೇಳಿಕೊಳ್ಳೋದಿಲ್ಲ. ಹೀಗೆ 10 ಹಲವು ಆಯಾಮದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ಶಂಕರ ಸ್ವತ್ರವರು ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ದಿನದಂದು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೂ ಪ್ರೇಕ್ಷಕರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮೊದಲೇ ಗುರುಗಳೇ, ಈ ವರಮಹಾಲಕ್ಷ್ಮಿ ಅಂತ ಹೆಸರು ಬಂದಿದ್ದಕ್ಕೆ ಅಲ್ಲಿಂದನೇ ಮಾತನ್ನು ಶುರು ಮಾಡಬೇಕು ಅನಿಸುತ್ತೆ ನನಗೆ. ಈ ವರಮಹಾಲಕ್ಷ್ಮಿಯನ್ನು ಸಾಮಾನ್ಯ ಎಲ್ಲರೂ ಆಚರಣೆ ಮಾಡ್ತೀವಿ. ಶಂಕರ ಅಶ್ವಥ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಹೇಗಿರುತ್ತೆ, ಅಥವಾ ಈ ಹಬ್ಬದ ವೈಶಿಷ್ಟ್ಯತೆ ಬಗ್ಗೆ ನಿಮ್ಮಿಂದ ಕೆಲವು ಮಾತುಗಳು ಕೇಳಬೇಕು ಅನಿಸುತ್ತೆ ನನಗೆ. ಓ, ನನ್ನ ಈ ವೇಷಭೂಷಣಗಳು ನೋಡ್ಬಿಟ್ಟು ನಾನು ಭಾಳ ಆಚಾರವಂತ ಅಂತ ನೀವು ತಿಳ್ಕೊಂಡಿದ್ದೀರ. ಒಂದು ರೀತಿಯಲ್ಲಿ ನಾನು ಆಚಾರವಂತನೇ, ನಿಜ ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ನಾನು ವಿಚಾರವಂತನೂ ಕೂಡ. ನನ್ನ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ಕೋಬಾರ್ದು. ನನ್ನ ತಂದೆ ಆವಾಗವಾಗ ಹೇಳ್ತಿದ್ದ ಮಾತುಗಳಲ್ಲಿ ಇದೂ ಕೂಡ ಒಂದು. ನಾನು ಬಹುಶಃ ನಿಮ್ಮ ಈ ಸಂದರ್ಶನದಲ್ಲಿ ಹೆಚ್ಚು ಮಾತಾಡ್ತಾ ಅನೇಕ ಬಾರಿ ನನ್ನ ತಂದೆಯ ಬಗ್ಗೆ ಕೆಲವು ಮಾತುಗಳು, ಕಾಂಟೆಕ್ಸ್ಟ್ ಅಂತ ಹೇಳ್ತೀವಿ, ಸಂದರ್ಭ, ಯಾವ್ಯಾವ ಸಂದರ್ಭದಲ್ಲಿ ಆತ ಏನೇನು ಹೇಳಿದ್ದ, ಏನೇನು ಮಾತಾಡ್ತಿದ್ದ ಅನ್ನೋದನ್ನು ನಾನು ಅವಾಗವಾಗ ನಾನು ನೆನಪಿಸ್ಕೊಳ್ಳೋದಲ್ಲ. ಅದು ಆದರ್ಶವಾಗಿ ಬರ್ತಾ ಇದೆಯೋ ಅಥವಾ ನನ್ನ ಆ ಒಂದು ಶಕ್ತಿ ಎಳಿತಿದೆಯೋ ನನಗೆ ಗೊತ್ತಿಲ್ಲ, ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಈಗ ವಿಚಾರವಂತ ಅಂತ ಹೇಳಿದೆ. ನಾನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾನು ಇದು ಮಾಡ್ತಿರೋದು ಸರಿನಾ ತಪ್ಪ ಅನ್ನೋದನ್ನು ವಿಚಾರಣೆ ಮಾಡಿ ಆಮೇಲೆ ಮಾಡಬೇಕು ಅನ್ನೋದು ನನ್ನ ತಂದೆಯ ಧ್ಯೇಯ ಆಗಿತ್ತು. ಹಾಗೆ ನನ್ನ ಈ ಆಚಾರವಂತಿಕೆಯನ್ನು ನೋಡಿಬಿಟ್ಟು ಕೆಲವರು ನಾನು ಒಂದು ಸ್ವಲ್ಪ ಅಂದ್ಕೋಬೋದು ಆಷಾಢಭೂತಿ ಥರ ಕಾಣ್ತಾರೆ, ಅಥವಾ ಈಗಿನ ಟಿ ವಿಗಳಲ್ಲಿ ಬೇರೆ ಥರ ಒಂದು ವ್ಯಕ್ತಿತ್ವನ ಬಿಂಬಿಸೋಕ್ಕೋಸ್ಕರ ಕೆಲವರು ಈ ಥರ ವೇಷಭೂಷಣಗಳು ಮಾಡ್ಕೋತಾರೆ ಅಂತ. ದಯವಿಟ್ಟು ಕ್ಷಮಿಸಿ, ನಾನು ಅದ್ಯಾವುದಕ್ಕೂ ಸೇರಿಕೊಂಡವನಲ್ಲ. ನೀವು ಆಗಲೇ ಹೇಳಿದ್ರ ಒಂದೆರಡು ಮೂರು ಅದಕ್ಕೆ ಉತ್ತರ ಹೇಳಿಬಿಟ್ಟು ಆಮೇಲೆ ಇದನ್ನು ಹೇಳಿಬಿಡ್ತೀನಿ. ಯಾಕೆಂದರೆ ಈ ವಿಚಾರ ಹೇಳಿದಾಗಲೇ ಅದು ಬೇರೆ ಕಡೆ ಟ್ರ್ಯಾಕ್ ಹೋಗುತ್ತೆ. ಎಲ್ಲೂ ತಂದೆಯ ಪ್ರಭಾವ ಬೀಳದೆ ಅಂತ ನೀವು ಹೇಳಿದ್ರಿ. ದಯವಿಟ್ಟು ಕ್ಷಮಿಸಿ, ನಾವು ಇವತ್ತಿನ ದಿವಸ ಇರೋದೇ ನನ್ನ ತಂದೆಯ ಪ್ರಭಾವದಿಂದ. ನಾನು ಹಿಮಾಲಯದ ತಪ್ಪಲಲ್ಲಿ ಅಂದರೆ ಅಮರನಾಥಕ್ಕೆ ಹೋದಾಗಲೂ, ಕೇದಾರನಾಥಕ್ಕೂ ಹೋದಾಗಲೂ, ನಮಸ್ಕಾರ ಸರ್, ನೀವು ಅಶ್ವಥ್ರ ಮಗ ಅಲ್ಲವೇ ಅಂತ ಹೇಳಿದ್ರು. ಅಲ್ಲಿಗೆ ನನ್ನ ತನ ಎಲ್ಲಿ ಬಂತು? ಒಂದು ಮಧ್ಯೆ ಬರಲಿ, ಭಯ ಆಗ್ತೀನಿ. ಆ್ಯಕ್ಚುಲಿ ನನ್ನ ಮಾತು ಹೆಂಗಿತ್ತು ಅಂದರೆ, ಪ್ರಭಾವ ಅಂತಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೆಳೆಯೋಕ್ಕೋಸ್ಕರ ತಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನೋಕ್ಕೋಸ್ಕರ ನಾನು ಹೇಳಿದೆ. ಅದು ಅಲ್ಲ, ನೀವು ಹೇಳಿದ್ದನ್ನು ನಾನು ಒಪ್ತೀನಿ. ತಂದೆ ಹೆಸರು ಹೇಳ್ಕೊಂಡು ಅಥವಾ ಗೊತ್ತಿರೋರ ಹೆಸರು ಹೇಳ್ಕೊಂಡು ಅದು ಇದು ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ, ಆ ಥರದಲ್ಲಿ ರೆಕಮೆಂಡೇಷನ್ಗೋಸ್ಕರ ಅದನ್ನೆಲ್ಲ ಬರ್ತಾರೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನೀವು ಕೇಳಿದ್ರಿ. ನಾನು ಈಗ ನನಗೆ 60 ವರ್ಷ, 59 60 ವರ್ಷ, ರೆಕಾರ್ಡ್ ಪ್ರಕಾರ ನನಗೆ 60 ವರ್ಷ ಆಗೋಗಿದೆ. ನಾವು ಚಿಕ್ಕವರಾದಾಗ ಅಂದರೆ ನಾವು ಕಾಲೇಜಿಗೆ ಬಂದಾಗಲೂ ಹೇಳಬೇಕು ಅಂತಂದರೆ, ಈಗ ಹೇಳಬೇಕು ಅಂದರೆ 35-40 ವರ್ಷದ ಹಿಂದೆ ಇನ್ನು ಮಾತು ಹೇಳಿದ್ರು, ಈ ವರಮಹಾಲಕ್ಷ್ಮಿ ಹಬ್ಬನ ಈ ರೀತಿಯೆಲ್ಲ ಯಾರೂ ಆಚರಿಸ್ತಿರಲಿಲ್ಲ. ಎಷ್ಟೋ ಜನಗಳಲ್ಲಿ ಮನೇಲಿ ಈ ಆಚಾರವಂತರ ಮನೇಲಿ ಹೋಗಿ ಕೇಳಿದಾಗ, ನಿಮ್ಮನೆಯಲ್ಲಿ ವರಮಹಾಲಕ್ಷ್ಮಿನ ಕೂಡಿಸಲ್ವೆ, ಕಳಶ ಇಡಲ್ವೆ, ಪೂಜೆ ಮಾಡಲ್ವೆ ಅಂತ ಕೇಳಿದಾಗ, ಇಲ್ಲ ಇಲ್ಲ ನಮ್ಮ ಮನೇಲಿ ಆ ಪದ್ಧತಿ ಇಲ್ಲ, ನಾವು ಕಳಶ ಇಡಲ್ಲ, ಏನೋ ವರಮಹಾಲಕ್ಷ್ಮಿ ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಬರ್ತೀವಿ ಅಂತ ಕೆಲವರು ಆಡ್ತಿದ್ರು. ಈಗ ಬರ್ತಾ ಬರ್ತಾ ಮಾನವನ ಸ್ಥಿತಿ ಹೇಗಾಗಿದೆ ಅಂದರೆ, ಹೆದರಿಕೆ, ಬೇಕು ಬೇಕು ಅಂದರೆ ನಮಗೆ ಇದು ಬೇಕು ಅದು ಬೇಕು ಅಂತ ಎಲ್ಲ ಅಗತ್ಯತೆ ಇವೆಲ್ಲ ಜಾಸ್ತಿಯಾಗಿ, ಸಾಮಾನ್ಯವಾಗಿ ಹೇಗೆ ವೆಂಕಟರಮಣನ ಮೊರೆ ಹೋಗ್ತಾರೋ ಹಾಗೆ ಲಕ್ಷ್ಮಿಗೂ ಮೊರೆ ಹೋಗ್ತಾರೆ.
ಈ ವರಮಹಾಲಕ್ಷ್ಮಿ ಹಬ್ಬನ ಈಗ ಎಲ್ಲ ಕಡೆ ಎಲ್ಲರೂ ಆಚರಿಸ್ತಾರೆ. ಪ್ರೀವೀಕ್ಷಕರೇ, ಒಳ್ಳೆಯ ಅದ್ಭುತವಾದಂಥ ಕೆಲವು ಮಾಹಿತಿಗಳನ್ನು ಸರ್ ಕೊಟ್ಟರು. ಅದು ಅವರ ನಡೆದು ಬಂದ ಹಾದಿ ಮತ್ತು ಅವರು ಅನುಭವಿಸ್ತಿರುವಂಥ ಅನುಭವದ ಮಾತುಗಳು. ಸರ್, ಭಾಳ ಮುಖ್ಯವಾಗಿ ತಾವು ಚೆನ್ನಾಗಿ ಹೇಳಿದ್ರಿ, ಅಶ್ವತ್ಥರವರು ಇಲ್ಲದೆ ಶಂಕರ್ ಇಲ್ಲ ಅಂತನ್ನುವಂಥದ್ದು ಭಾಳ ಅದ್ಭುತವಾದ ಮಾತು. ನನ್ನ ಪ್ರಶ್ನೆ ಏನು ಅಂತಂದರೆ, ತಂದೆಯವರಿಲ್ಲದ ಬದುಕನ್ನು ಶಂಕರ್ ಅವರು ಹೇಗೆ ತುಂಬಕ್ಕೆ ಪ್ರಯತ್ನ ಪಡ್ತಾರೆ, ಹೇಗೆ ಅದನ್ನು ಫುಲ್ಫಿಲ್ ಮಾಡ್ತಾರೆ? ನನ್ನ ಅನಿಸಿಕೆ ಹೇಳೋದಾಗಿದ್ರೆ, ಆದಷ್ಟು ಇರೋ ಅಷ್ಟು ದಿವಸ 52 ವರ್ಷ ನನ್ನನ್ನು ಸಾಕಿ ಸಲಹಿ ನನ್ನ ಸಂಕಟಕ್ಕೆ, ನನ್ನ ನೋವಿಗೆ, ನನ್ನ ಸಂತೋಷಕ್ಕೆ, ನನ್ನ ಸುಖಕ್ಕೆ ಸ್ಪಂದಿಸಿದಂತಹ ಭಗವಂತ ನನ್ನ ತಂದೆ, ಅವನ್ನ ಎಷ್ಟು ನೆನೆಯೋಕ್ಕಾಗೋದೋ ಅಷ್ಟು ನೆನೆಯಬೇಕು. ನನ್ನ ಉದ್ದೇಶ, ನಾನು ಬೇರೆಯವ್ರಿಗೆ ಹೇಳಲ್ಲ. ಬಹುಶಃ ನನ್ನ ತಂದೆ ಬಗ್ಗೆ ನಾನು ಯಾವಾಗಲಾರ ಏನು ಬೇಕಾದ್ರೂ ಮಾತಾಡ್ಬೋದು. ನಾನು ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಹಾಕುವಂತಹ ಪರಿಸ್ಥಿತಿಗಳು ಅದಾಗದೇ ಬರುತ್ತೆ. ಪ್ರೇಕ್ಷಕರೇ, ಇದು ಯಾವ ಒಂದು ಡಾಂಭಿಕತೆನೂ ಅಲ್ಲ. ಯಾಕೆ ಅಂದರೆ, ನಾನು ನನ್ನ ತಂದೆ ಮುಂದೆ ಪೂರ್ಣವಾಗಿ ಸೋತಿದ್ದೀನಿ ಅಂತ ಹೇಳಲ್ಲ, ಅಥವಾ ಶರಣಾಗತನಾಗಿದ್ದೀನಿ ಅಂತ ಹೇಳಲ್ಲ, ಅದು ಗೊತ್ತಿಲ್ಲ. ಆದರೆ ಅವನ ಒಂದು ಇನ್ಫ್ಲೂಯೆನ್ಸ್ ನನಗೆ ಹೇಗಾಗ್ತಿದೆ ಅಂತಂದರೆ, ಬಹುಶಃ ಈ ಥರ ವಿಚಾರಗಳನ್ನ ಮಾತಾಡಬೇಕಾದ್ರೆ ಆ ಭಗವಂತ ಹೀಗೆ ಹೇಳ್ತಿದ್ದೇನೋ ಅನ್ನೋದನ್ನು ಮನನ ಮಾಡಿಕೊಳ್ಳೋ ಲೆವೆಲ್ಗೆ ನಾನು ಅನುಭವಿಸಿ ಹೇಳುವಂಥದ್ದಾಗಿದೆ. ಇದು ಯಾತಕ್ಕೆ ನಾನು ಹೇಳ್ತಿದ್ದೀನಿ ಅಂತಂದರೆ, ನನ್ನ ತಂದೆ ಅವನು ಒಂದು ಸಾಧನೆಯನ್ನು ಮಾಡ್ದ. ಯಾವ ಥರ ಅಂತಂದರೆ, ತನ್ನ ಮಕ್ಕಳಿಗೆ ನೀವೆಲ್ಲ ಹೇಳ್ತೀರ ಚಾಮಯ್ಯ ಮೇಷ್ಟ್ರು ಅಂತ ಹೇಳ್ತೀರ, ಯಾವತ್ತೂ ಈ ದಂಡ ಹಿಡ್ಕೊಂಡು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಜೀವನದಲ್ಲೇ ನಮಗೆ ಪಾಠ ಮಾಡ್ದವನಲ್ಲ. ಆದರೆ ತಾನು ನಡ್ಕೊಂಡು ಈ ರೀತಿ ಹೀಗೆ ಬಾಳಬೇಕು ಅಂತ ತೋರಿಸ್ದಂಥವನು. ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರ್ಯಾರು ಏನೇನೋ ಅಂದ್ಕೊಂಡಿರ್ತಾರೆ, ಅದರಲ್ಲಿ ಒಂದು ವಿಷಯ ಹೇಳಬೇಕು ಅಂತಂದರೆ, ಈ ಕಣ್ಣೀರಿನ ಪ್ರತೀಕ ದುಃಖ ಆಗ್ತಿದೆ ಅಂತ ನಾನು ಹೇಳಲ್ಲ, ಅದು ತಪ್ಪು ಭಾವನೆ. ನಾನು ಶುದ್ಧನಾಗೋದಕ್ಕೋಸ್ಕರ ಈ ಕಣ್ಣೀರನ್ನು ಹಾಕ್ತೀನಿ. ಯಾಕೆಂದರೆ ನನ್ನ ಮೈಯಲ್ಲಿ, ನನ್ನ ಮನಸ್ಸಲ್ಲಿ ಬೇಕಾದಷ್ಟು ಕೊಳೆಗಳು ಇರುತ್ತೆ, ಪ್ರತಿ ದಿವಸ ಬರುತ್ತೆ. ಆ ಬಂದು ಕೊಳೆಗಳೆಲ್ಲ ನಾವು ಹೇಗೆ ದಿನನಿತ್ಯ ಸ್ನಾನ ಮಾಡ್ತೀವಿ, ಹಾಗೆ ನನ್ನ ತಂದೆನ ನೆನೆಸ್ಕೊಂಡಷ್ಟೊತ್ತು ನನಗೆ ಕಣ್ಣಲ್ಲಿ ನೀರು ಬರೋದು, ನಾನು ಶುದ್ಧನಾಗಕ್ಕೆ, ನಾನು ಪರಿಶುದ್ಧನಾಗಕ್ಕೆ ಅಂತ ಹೇಳ್ತೀನಿ. ಪ್ರೇಕ್ಷಕರೇ, ಮಕ್ಕಳು ಹೆತ್ತವರನ್ನ ಪ್ರೀತಿಸ್ತಾರೆ ಅಂತ ಕೇಳ್ತೀವಿ, ಆದರೆ ತಂದೆಗಳಲ್ಲಿ ಹೆತ್ತವರಲ್ಲೇ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಆರಾಧಿಸ್ಬೋದು ನನಗೆ ಆಶ್ಚರ್ಯ ಅನಿಸುತ್ತೆ. ಸರ್, ನೋಡಿದ್ರೆ ಅವ್ರು ಯಾವತ್ತೂ ತೋರಿಕೆಗಾಗಿ ಮಾತಾಡೋದಿಲ್ಲ. ಇವತ್ತಿನ ಮಕ್ಕಳಿಗೆ ಇದು ಪಾಠ ಆಗಬೇಕು ಅನಿಸುತ್ತೆ. ಒಬ್ಬ ತಂದೆಯನ್ನು ಮಕ್ಕಳು ಈ ಮಟ್ಟಿಗೆ ಪ್ರೀತಿಸ್ತಾರ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಅಸೂಯೆ ಬರ್ತಿದೆ ಅನಿಸುತ್ತೆ. ಗುರುಗಳೇ, ಕನ್ನಡ ಚಿತ್ರರಂಗದಲ್ಲಿ ಅಶ್ವಥ್ರವರನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಗುರುಗಳು, ಪ್ರಾಮಾಣಿಕವಾಗಿ ಅವ್ರ ವ್ಯಕ್ತಿತ್ವ ಇರ್ಬೋದು, ಅವರ ಆದರ್ಶ ಇರ್ಬೋದು, ಅವರ ಕಲಾವಂತಿಕೆ ಇರ್ಬೋದು, ಒಳ್ಳೆಯ ರೀತಿ ಬಳಸ್ಕೊಂಡಿದ್ದಾರಾ? ನೀವು ಮಾರ್ಮಿಕವಾದ ಈ ಪ್ರಶ್ನೆಗೆ ನಾನು ನೇರವಾಗಿ ಉತ್ತರ ಹೇಳ್ತೀನಿ. ಈಗ ನನ್ನ ತಂದೆಯಿಂದನೇ ಶುರು ಮಾಡ್ತೀನಿ, ನೀವು ಆ ಕಡೆಯಿಂದ ಬರ್ಬೋದು, ನನ್ನ ತಂದೆಯಿಂದನೇ. ಯಾವ ಒಬ್ಬ ವ್ಯಕ್ತಿ ನನಗಿಷ್ಟೇ ಸಾಕು, ನಾನು ಹೀಗೆ ಇರ್ತೀನಿ, ನನಗೆ ಅತಿಯಾದ ಪ್ರಚಾರ ಬೇಡ, ನನಗೆ ಎರಡೊತ್ತಿದ್ದರೆ ಸಾಕು, ನಾನು ಹೀಗೇ ಬಾಳ್ತೀನಿ, ನಾನು ಸ್ವಾಭಿಮಾನದಿಂದಲೇ ಬಾಳ್ತೀನಿ, ನಾನು ಒಂದು ನೀತಿ ನಿಯಮ ನಿಬಂಧನೆಗೆ ಒಳಗಾಗಿರ್ತೀನಿ ಯಾವಾಗಲೂ, ನಾನು ಏನೇ ಆದರೂ ನನ್ನ ಹೆಸರಿಗೆ ಚ್ಯುತಿ ಬರದೇ ಇರೋ ಹಾಗೆ ನೋಡ್ಕೋತೀನಿ ಅಂತನ್ನೋ ವ್ಯಕ್ತಿ ಹತ್ರ ಯಾರೂ ದುರ್ಬಳಕೆ ಮಾಡ್ಕೊಳಕ್ಕಾಗೋದೇ ಇಲ್ಲ. ಆದರೆ ಚಿತ್ರರಂಗದಲ್ಲಿ, ಕಲೆಯ ಒಂದು ಜೀವನದಲ್ಲಿ ಅಥವಾ ಕಲಾ ಪ್ರಪಂಚದಲ್ಲಿ ಯಾರು ಯಾರನ್ನೂ ದುರ್ಬಳಕೆ ಮಾಡ್ಕೊಳಕ್ಕಾಗಲ್ಲ. ಅಫ್ಕೋರ್ಸ್, ಭಗವಂತ ಕೊಟ್ಟಿದ್ದರೆ, ಆಶೀರ್ವಾದ ಮಾಡಿದರೆ ಅವ ಯಾರು ಏನೂ ಮಾಡೋಕ್ಕಾಗಲ್ಲ. ಅವನಿಗೆ ಯೋಗ್ಯತೆ ಇರುತ್ತೋ ಅಯೋಗ್ಯನೋ ಯಾವನೇ ಆಗಿದ್ದರೂ ಅವನ ಮೇಲಕ್ಕೆ ಬರ್ತಾನೆ. ಆದರೆ ಯೋಗ್ಯತೆ ಇದೆಯೋ ಇಲ್ವೋ ಅದನ್ನು ನಾನು ತರ್ಕ ಮಾಡ್ತಿಲ್ಲ.
ನಾನು ಹೀಗೇ ಬಾಳಬೇಕು ಅಂತ ಅನ್ನೋ ವ್ಯಕ್ತಿನ ನೀವು ಅಲ್ಲಾಡ್ಸೋಕ್ಕಾಗಲ್ಲ. ಆಗ ಬೇರೆಯವರು ಅದನ್ನು ಹೀಗೆ ಮಾಡಿದ್ರು ಅಥವಾ ಅವ್ರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ, ಅವ್ರಿಗೆ ಸಿಗಬೇಕಾಗಿದ್ದ ಗೌರವ ಸಿಕ್ಕಲಿಲ್ಲ ಅಂತ ನಿಂದನೆ ಮಾಡೋದು ಸರಿನಾ ತಪ್ಪ ನೀವೇ ಯೋಚನೆ ಮಾಡಿ. ಅಶ್ವಥ್ರವ್ರನ್ನ ಗುರುಗಳೇ ಮತ್ತೆ ನಾನು ರಿಪೀಟ್ ಮಾಡ್ತಿದ್ದೀನಿ, ಅಶ್ವಥ್ರವ್ರನ್ನ ಕನ್ನಡ ಚಿತ್ರರಂಗ ಒಳ್ಳೆತ್ತಿ ನಡೆಸ್ಕೊಳ್ತಾ? ಅಂದರೆ ನೀವು ಸ್ಪಷ್ಟತೆಯಿಂದ ಕೇಳಿ. ನೀವು ಯಾವ ಹೆಂಗೆಂದರೆ ಈಗ ಅವರಿದ್ದಂಥ ಪರಿಪೂರ್ಣವಾದಂಥ ಅಭಿನಯವನ್ನು ಅವರ ಕಲಾವಂತಿಕೆಯನ್ನು ಸರಿಯಾಗಿ ಬಳಸ್ಕೊಂಡ್ರ ಅಥವಾ ಬಳಸ್ಕೊಳಕ್ಕಾಗಲಿಲ್ವ? ನಾವೊಂದು ವಿಷಯ ಹೇಳ್ತೀನಿ. ನನ್ನ ತಂದೆ ಆದ ನಂತರ, ಅಂದರೆ ನನ್ನ ತಂದೆ ಪೋಷಕ ಪಾತ್ರದಲ್ಲಿ ಮಾಡ್ತಿದ್ದವರು ಒಂದು ಏನೋ ಒಂದು ವ್ಯಕ್ತಿತ್ವನ ಗಳಿಸಿ ಆ ಪಾತ್ರಗಳಿಗೆ ಪೋಷಣೆ ಮಾಡಿಕೊಂಡು ಹೀಗೆ ಪೋಷಕ ಪಾತ್ರ ಇರಬೇಕು ಅನ್ನೋದನ್ನು ಮಾಡೋಂಥ ಪೈಕಿ ನಮ್ಮ ತಂದೆಯೂ ಒಬ್ಬರು. ನನ್ನ ತಂದೆಯೇ ಒಬ್ಬ ಅಂತ ಹೇಳಲ್ಲ, ಅವ್ರ ಪೈಕಿ ಒಬ್ಬರು. ಬಾಲಕೃಷ್ಣ ಇದ್ದಾರೆ, ನರಸಿಂಹರಾಜು ಅವರಿದ್ದಾರೆ, ಬೇಕಾದಷ್ಟು ಒಳ್ಳೊಳ್ಳೆ ನಟರು ಇದ್ದಾರೆ. ನನ್ನ ತಂದೆಯ ಒಂದು ಒಂದು ಸ್ಟೈಲ್ ಇತ್ತಲ್ಲ, ಒಂದು ನಡವಳಿಕೆ ಇತ್ತಲ್ಲ, ಅವ್ರದ್ದು ಒಂದು ಮಾಡಲ್ ಇತ್ತಲ್ಲ, ಆ ಥರ ಮಾಡಲ್ನ ಫಾಲೋ ಮಾಡ್ತಿದ್ದಂತಹ ಆದಮೇಲೆ ಬಂದವರು, ನಾನು ನನ್ನ ತಂದೆ ಆದಮೇಲೆ ಬಂದವರಂಥವ್ರು. ಅವ್ರ ಹತ್ರ ಒಂದು ಮಾತು ಕೇಳಿದೆ ನಾನು, ಏನು ಅಂದರೆ, ಸರ್ ನೀವು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನೀವು ಇನ್ಯಾವ್ದಾರು ಪಾತ್ರಗಳು ಮಾಡಬೇಕು ಅಂತ ಅನಿಸುತ್ತಾ ಅಂತ ಕೇಳಿದಾಗ, ಎಲ್ಲ ನಿಮ್ಮ ತಂದೆಯವರೇ ಮಾಡಿಬಿಟ್ಟಿದ್ದಾರೆ, ನಾನು ಮಾಡೋಂಥದ್ದು ಏನಿಲ್ಲ ಅಂತಂದು. ಅಂದರೆ ನಾನು ಇಲ್ಲಿ ವಿಷಯಕ್ಕೆ ಬರ್ತೀನಿ. ಅಶ್ವಥ್ ಅವ್ರಿಗೆ ಎಲ್ಲ ಥರನೂ ಅವಕಾಶ ಸಿಕ್ತು, ಅದನ್ನು ಅವರು ಹೇಗೆ ಬಳಸ್ಕೊಂಡ್ರು, ಎಷ್ಟು ಬಳಸ್ಕೊಂಡ್ರು, ಆ ಸಿನಿಮಾದಲ್ಲಿ ಹೇಗಿತ್ತು, ಅದರ ಪರಿಣಾಮ ಹೇಗಿತ್ತು, ಅದರದ್ದು ನಾವು ಹೇಳೋಕ್ಕಾಗಲ್ಲ. ಕ್ಲಿಯರ್ ಮಾಡಿದರು. ಭಾಳ ಮುಖ್ಯವಾಗಿ ಕ್ರಿಗಳೇ, ಶಂಕರ್ ಅಶ್ವಥ್ರವರು ಚಿತ್ರರಂಗಕ್ಕೆ ಬರೋದಕ್ಕೆ ತಂದೆಯವರ ಒಲವಿತ್ತ, ಅದರಲ್ಲೂ ವಿಶೇಷವಾಗಿ ನೀವು ಖಳನಟರ ಪಾತ್ರ ಮಾಡೋದು ತಂದೆಯವ್ರಿಗೆ ಇಷ್ಟ ಆಗಿತ್ತ? ಇದು ಒಂದು ಒಳಗಡೆ ವಿಷಯ ನಿಮಗೆ ಹೇಳ್ತೀನಿ, ಒಂದು ಸ್ವಲ್ಪ ಪೀಠಿಗೆ ಇದೆ, ಪೀಠಿಗೆ ಹೇಳ್ಬಿಟ್ಟು ಹೇಳ್ತೀನಿ. ಚಿತ್ರರಂಗಕ್ಕೆ ಬರೋದು ನನ್ನ ತಂದೆಗೆ ಖಂಡಿತವಾಗಲೂ ಇಷ್ಟ ಇರಲಿಲ್ಲ. ಯಾಕೆಂದರೆ ಈಗಿನ ಥರ ಚಿತ್ರರಂಗ ಅಲ್ಲ, ಆಗ ಅಭದ್ರತೆ ಅನ್ನೋದು ಭಾಳ ಕಾಡಿಸ್ತಿತ್ತು. ಆಮೇಲೆ ನನ್ನ ತಂದೆ ಸರ್ಕಾರಿ ನೌಕರಿಯಲ್ಲಿ ಇದ್ದು ತಿಂಗಳಾಗುತ್ತಲೂ ಒಂದಿಷ್ಟು ಸಂಬಳ ಬರುತ್ತೆ ಅಂತ ಗ್ಯಾರಂಟಿ ಇದ್ದು ಅದನ್ನು ಬಿಟ್ಟು ಈ ಚಿತ್ರರಂಗಕ್ಕೆ ಬಂದು ಪಡಬಾರ್ದು ಪಾಡನ್ನೆಲ್ಲ ಪಟ್ಟರು, ಕಷ್ಟ ಎಲ್ಲ ಪಟ್ಟರು, ಹೊಟ್ಟೆಗಿಲ್ಲದೆ ಇದ್ದಂಗೆಲ್ಲ ಆಗಿ ಭಾಳ ಕಷ್ಟಪಟ್ಟರು. ಮಡ್ರಾಸ್ಗೆ ಹೋಗಿ 5 ರೂಪಾಯಿ ಸಾಲಕ್ಕೆ 5 ಮೈಲಿ ನಡ್ಕೊಂಡು ಹೋಗಿ ಇಲ್ಲ ಅಂತ ಅನ್ನಿಸ್ಕೊಂಡು ಈ ಥರ ಬಂದಿದ್ದೆಲ್ಲ ಇದೆ. ಎಷ್ಟೋ ದಿವಸಗಳ ಕಾಲ ಅವರೇ ಹೇಳ್ತಿದ್ದ ಹಾಗೆ, ಯಾರು ದುಡ್ಡು ಕೊಟ್ಟರೆ ಅಥವಾ ಡಬ್ಬಿಂಗ್, ಈಗ ನೀವೇನು ಡಬ್ಬಿಂಗು ಕಂಠ ಪ್ರಧಾನ ಅಂತೆಲ್ಲ ಹೇಳ್ತೀರ, ಆ ಥರ ಬೇರೆ ಚಿತ್ರಗಳು ಅಂದರೆ ತೆಲುಗು ತಮಿಳು ಎಲ್ಲ ಅವಾಗ ಕನ್ನಡಕ್ಕೆ ನೀವು ನೋಡಿರ್ಬೋದು, ಮಾಯಾಬಜಾರು, ಪಾಂಡವನ ಅಸಮ ಇದೆಲ್ಲ ಕನ್ನಡಕ್ಕೆ ಅವತರಣಿಕೆ ಆಯಿತು. ಅದಕ್ಕೆಲ್ಲ ಇವರು ವಾಯ್ಸು ಎನ್ ಟಿ ರಾಮರಾವ್ಗೆ ಇವರೇ ಕೊಡ್ತಾಯಿದ್ರು. ಹಾಗಾಗಿ ಅದರಲ್ಲಿ ಬಂದಂತಹ ಕೆಲವೇ ಕೆಲವು ರೂಪಾಯಿಗಳನ್ನ ಇಟ್ಟುಕೊಂಡು ಅವರು ತಿಂಡಿ ತಿನ್ನಕ್ಕೆ ಅಂತ ಇಡ್ಲಿ ಸಾಂಬಾರು ಅಲ್ಲಿ ಹೋದಾಗ ಸಾಂಬಾರನ್ನ ಜಾಸ್ತಿ ಇಸ್ಕೊಂಬರೋರಂತೆ, ಯಾಕೆಂದರೆ ಸಾಂಬಾರು ಜಾಸ್ತಿ ಕೊಡಿ ಅಂತ. ಅವ್ರ ಉದ್ದೇಶ ಏನು ಅಂದರೆ ಇಡ್ಲಿ ಸಾಂಬಾರು ತಿನ್ನಬೇಕು ಅಂತಲ್ಲ, ಆ ಸಾಂಬಾರನ್ನ ಇಟ್ಕೊಂಡು ಅನ್ನ ಮಾಡ್ಕೊಂಡು ಅದೆಲ್ಲ ಅನ್ನ ತಿನ್ಬೋದು ಅಂತ, ಒಂದು ಹೊತ್ತಿಗೆ ಆಗುತ್ತೆ ಅಂತ. ಈ ಥರ ಎಲ್ಲ ಕಷ್ಟಪಟ್ಟು ಬಂದಂಥವ್ರು ಆಗಿನ ಕಾಲದ ಎಲ್ಲ ಕಲಾವಿದರು, ನಮ್ಮ ತಂದೆ ಒಬ್ಬನೇ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಅದೇ ಥರ ಇದ್ದವರು, ಯಾಕೆಂದರೆ ವರ್ಷಕ್ಕೆ 1-2 ಬರ್ತಿತ್ತು. ಈ ಥರ ಒಂದು ಸ್ಥಿತಿಗೆ ಸಿಕ್ಕಾಕ್ಕೊಂಡು ಸಂಸಾರ ನೀಗ್ಸೋಕ್ಕಾಗದೆ ನನ್ನ ಇಬ್ಬರು ಅಣ್ಣಂದರು ಸತ್ತೋದ್ರು, ಅವ್ರಿಗೆ ಔಷಧಿ ಕೊಡ್ಸೋಕ್ಕಾಗದೆ ಅವರು ಸತ್ತೋಗ್ಬಿಟ್ರು. ಇದೆಲ್ಲ ಆದಮೇಲೆ ನನ್ನ ಯಾವ ಮಕ್ಕಳುಗಳು, ನಮ್ಮ ಯಾವ ಮಕ್ಕಳೂ ಈ ಚಿತ್ರರಂಗಕ್ಕೆ ಅಥವಾ ಈ ಕಲಾ ಪ್ರಪಂಚಕ್ಕೆ ಬರಬಾರ್ದು ಅನ್ನೋದು ಅವರು ಮನಸ್ಸು ಮಾಡಿ ದೃಢವಾಗಿ ನಮ್ಮನ್ನು ಒಂಥರ ತಡೆದಿದ್ದರು. ನಾವು ಚಿಕ್ಕ ವಯಸ್ಸಿನವರು ಆಗ್ತಾನೆ ಯಾರೋ ಒಬ್ಬರು ಕಲಾವಿದರು ಒಂದೆರಡು ಚಿತ್ರದಲ್ಲಿ ಮಾಡಿ ಸ್ವಲ್ಪ ಪ್ರಖ್ಯಾತರಾಗಿದ್ದರು. ಅವ್ರನ್ನ ನೋಡೋದಕ್ಕೆ ಅಂತ ನಮ್ಮ ಮೈಸೂರು ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿದ್ದು. ಹೋದಾಗ ನಮ್ಮನ್ನು ಆ್ಯಕ್ಚುಲಾಗಿ ನಮ್ಮ ತಂದೆ ಶೂಟಿಂಗಿಗೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ, ಯಾಕಂದರೆ ಭಾಳ ನೀತಿಯಿಂದ ನಿಯಮದಿಂದ ಶಿಸ್ತಿನಿಂದ ಬದುಕಿದಂಥ ವ್ಯಕ್ತಿ. ಯಾಕೆಂದರೆ ಮೊದಲನೇದಾಗಿ ಹೇಳ್ತೀನಿ, ನನ್ನ ಮಕ್ಕಳು ಅಥವಾ ನಮ್ಮ ಮನೆಯವರು ಯಾರು ಬಂದು ಅಲ್ಲಿ ಒಂದು ಲೋಟ ಕಾಫಿನೋ ಟೀನೋ ಕುಡಿದ್ರೆ ಅಶ್ವಥ್ ಅವರಿಂದ ಒಂದು ಲೋಟ ಕಾಫಿ ಟೀ ಎಕ್ಸ್ಟ್ರಾ ಖರ್ಚಾಯಿತು ಅಂತ ನಿರ್ಮಾಪಕ ಅವರು ಕಂಪ್ಲೇಂಟ್ ಮಾಡಬಾರ್ದು ಅನ್ನೋ ಅಂಥ ಶಿಸ್ತು ಅವರಲ್ಲಿತ್ತು.
ಹಾಗಾಗಿ ನಾವು ಮುಂಚೆನೆ ಪೀಟಿಗೆ ಹಾಕಿ ನಾವು ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಏನು ಕೊಟ್ಟರು ತಿನ್ನಲ್ಲ, ಅವರು ವೆಹಿಕಲ್ ಕಳಿಸಿದ್ರೆ ನಾವು ಅದರಲ್ಲೇನು ಬರಲ್ಲ, ನಾವೇ ನಡ್ಕೊಂಬರ್ತೀವಿ, ಇಲ್ಲ ರಿಕ್ಷಾ, ಅವಾಗ ಇನ್ನೂ ರಿಕ್ಷಾ ಇರಲಿಲ್ಲ, ಜಟ್ಕಾದಲ್ಲಿ ಬರ್ತೀವಿ, ಇಲ್ಲ ಸೈಕಲಲ್ಲಿ ಬರ್ತೀವಿ, ಈ ಥರ ಎಲ್ಲ ಕೇಳ್ಕೊಂಡು ಮಾಡಿದ್ಮೇಲೆ ಒಂದು 10-12 ಸಲ ಕೇಳಿದ ಮೇಲೆ ಯಾವತ್ತೂ ಒಂದೊಂದು ಸಲ ಒಪ್ಕೊಳ್ಳೋರು. ಆವಾಗ ಆ ಕಲಾವಿದರನ್ನು ನೋಡೋದಕ್ಕೆ ಹೋದು. ನಾವು ಹೊರಗಡೆ ನಿಂತಿದ್ದೀವಿ. ಆವಾಗೆಲ್ಲ ಈ ಸೌಂಡ್ ಪ್ರೂಫ್, ಈಗ ಡಬ್ಬಿಂಗ್ ಈಗ ಮಾಡ್ತಾರೆ, ಆವಾಗ ಡಬ್ಬಿಂಗ್ ಎಲ್ಲ ಇರಲಿಲ್ಲ, ಡೈರೆಕ್ಟು ಏನು ಟ್ರ್ಯಾಕ್ ಸೌಂಡ್ ಟ್ರ್ಯಾಕ್ ಇದ್ದ ಅದನ್ನು ಒಟ್ಟಿಗೆ ಒಟ್ಟಿಗೆ ಮಾಡೋರು. ನಾವು ಆ ಫ್ಲೋರ್ ಅಂದರೆ ನಾವು ಒಂದೊಂದು ಸಪ್ರೇಟ್ ಸಪ್ರೇಟ್ ಸ್ಟುಡಿಯೋ ಇರುತ್ತೆ, ಆ ಸ್ಟುಡಿಯೋ ಹೊರಗಡೆ ನಿಂತಿದ್ದು. ನಿಂತಿದ್ದರೆ ಅವ್ರು ಒಳಗೆ ಬಿಟ್ಟಿರಲಿಲ್ಲ ಸೆಕ್ಯೂರಿಟಿ ಅವರು, ಯಾಕೆಂದರೆ ನಿಶ್ಶಬ್ದವಾಗಿರಬೇಕು ವಾತಾವರಣ ಅಂತ. ಈ ಮ್ಯಾನೇಜರ್ಗಳು ಯಾರ ಮೇಕಪ್ನವರು ನಮ್ಮನ್ನು ನೋಡಿರೋರು, ನಮ್ಮನೆಗೆ ಬಂದಿರೋರು, ನೀವು ಯಾಕೆ ಇಲ್ಲಿ ನಿಂತಿದ್ದೀರಾ, ಬನ್ನಿ ಒಳಗೆ ಅನ್ನೋರು. ಅಂತ ನಾವು ಮಕ್ಕ ನೋಡೋರು, ಏಯ್ ಇವ್ರನ್ನ ಯಾಕೋ ಇಲ್ಲಿ ನಿಲ್ಲಿಸಿದ್ಯಾ, ಇವ್ರು ಅಶೋತ್ತವ್ರ ಮಕ್ಕಳು ಅಂತ ಹೇಳಿ ನಮ್ಮನ್ನು ಅವರು ಹೇಳಿ ಕರ್ಕೊಂಡು ಹೋಗ್ತಿದ್ರೆ ವಿನಃ ನಾವಾಗ ನಾವೇ ಹೋಗ್ತಿರಲಿಲ್ಲ. ಹಾಗೆ ಹೋದ ಮೇಲೂ ಕೂಡ ಅಕಸ್ಮಾತ್ ನೀವೇ ಅಂದ್ಕೊಳ್ಳಿ, ಈಗ ನೀವು ರಾಜ್ಕುಮಾರ್ ಜೊತೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಅಥವಾ ಒಂದು ಸೀನ್ಗೇನೋ ಪ್ರಿಪೇರ್ ಮಾಡ್ಕೋತಿದ್ರೆ ಅಂತ ನಾವು ಅಪ್ಪ ಅಂದ್ಕೊಂಡು ಸೀದಾ ಹೋಗೋಂಗಿಲ್ಲ. ಯಾಕೆಂದರೆ ಅವರು ನಮಗೆ ಒಂದು ಆರ್ಡ್ರ್ ಮಾಡೋವರೆಗೂ ನಾವು ಅಲ್ಲಿಗೆ ಹೋಗೋಂಗಿಲ್ಲ, ನಾವು ದೂರದಲ್ಲೇ ನಿಂತಿರಬೇಕು. ಅವ್ರ ಗಮನಕ್ಕೆ ಬಂದ ಮೇಲೆ ಈಗ ನೋಡಿದ್ರೆ ಓ ಬಂದ್ರ ನಾವೇನು ಇರಿ ಒಂದು ನಿಮಿಷ ಇರಿ ಅಲ್ಲೇ ಇರಿ ಅಂತ ಹೇಳಿಬಿಟ್ಟು ತದನಂತರ ರಾಜ್ಕುಮಾರ ಅಥವಾ ಕಲಾವಿದರು ಯಾರು ಇದ್ದರೆ ನನ್ನ ಮಕ್ಕಳು ಬಂದಿದ್ದಾರೆ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ ಹೇಳೋರು. ಅವರು ಹೂ ಅಂದರೆ ಅಯ್ಯೋ ಅಯ್ಯೋ ಕರೆಸಿ ಕರೆಸಿ ಅಂದರೆ ಅವಾಗ ನಮ್ಮನ್ನು ಕರೆಸೋರು, ಇಲ್ಲಿವರ ನಾವು ಹತ್ರಕ್ಕೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ಇಷ್ಟು ಶಿಸ್ತಿಂದ ಬೆಳೆಸಿದವರು. ನಾವು ಆ ಕಲಾವಿದರನ್ನ ನೋಡೋಕ್ಕೆ ಅಂತ ಹೋದಾಗ ಆ ಕಲಾವಿದರು ಏನೋ ಒಂದು ಮನೋರಂಜನೆಗೋಸ್ಕರ ಬಿಡುವಾದ ವೇಳೆಯಲ್ಲಿ ಕೆಲವರು ಏನೇನೋ ಮಾಡ್ತಾರಲ್ಲ, ಹಾಗೇನೋ ಮಾಡ್ತಾ ಕೂತಿದ್ರು, ಯಾವುದೋ ಒಂದು ಆಟ ಆಡ್ತಾಯಿದ್ರು. ನಾವು ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಿದ್ದು, ಯಾಕೆಂದರೆ ವಯಸ್ಸಲ್ಲಿ ನಮಗಿಂತ ದೊಡ್ಡವರು. ಸರಿ ನಿಂತ್ಕೊಂಡು ನಾನು ನನ್ನ ಅಕ್ಕ ಇಬ್ಬರು ನಿಂತ್ಕೊಂಡು ಕಾಯ್ತಾಯಿದ್ರು, ಅವ್ರ ಗಮನ ನಮ್ಮ ಕಡೆ ಬರುತ್ತೇನೋ ಹಾಗೆ ಅಂತ. ಇಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಏನು ಮಾಡಿದ್ರು ಅವ್ರಿಗೆ ಗಮನ ಬರಲಿಲ್ಲ. ಆಮೇಲೆ ಮ್ಯಾನೇಜರು ಮಾತಾಡ್ಸಿದ್ರಾ ಅಂದರು, ತಲೆ ಅಲ್ಲಾಡ್ಸಿದ್ರು. ಸರ್ ಇವರು ಅಶೋತ್ ಅವ್ರ ಮಕ್ಕಳು ಅಂದರೆ ಅವ್ರು ನಮ್ಮ ಕಡೆ ನೋಡಲೇ ಇಲ್ಲ, ನಮ್ಮ ನಮಸ್ಕಾರ ಅಂತಂದರು ತಿರುಗಿ ನೋಡಲೇ ಇಲ್ಲ. ನಾವು 3-4 ಸಲ ನಮಸ್ಕಾರ ಹೇಳಿದ್ರು ತಿರುಗಿ ನೋಡಲೇ ಇಲ್ಲ, ಅವ್ರ ಪಾಡೋರು ಆಡ್ತಾನೇ ಇದ್ದಾರೆ. ಆಮೇಲೆ ನಾನು ನಮ್ಮ ಅಕ್ಕ ಮಾತಾಡ್ಕೊಂಡು, ಲೇ ಅವ್ರಿಗೆ ನಮ್ಮನ್ನು ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ, ಬಾ ಹೋಗೋಣ. ಇದೊಂದು ಅವಮಾನ ಆಯಿತು. ಇವೆಲ್ಲ ಸೇರಿ ನಾನು ಚಿತ್ರರಂಗಕ್ಕೆ ಬರಬಾರ್ದು ಅಂತ ನಾನು ಭಾಳಷ್ಟು ದಿವಸ ಲೇಟಾಗಿ ಬಂದೆ, ಅದಕ್ಕೋಸ್ಕರನೇ ಅಫ್ಕೋರ್ಸ್ ನಮ್ಮ ತಂದೆಗೂ ಇಷ್ಟ ಇತ್ತು. ಪ್ರೀವೀಕ್ಷಕರೇ, ಈ ಘಟನೆಯಲ್ಲಿ ಆ ಥರ ಅವಮಾನ ಮಾಡಿದ ನಟ ಒಬ್ಬ ಪ್ರಸಿದ್ಧ ನಟ, ಸರ್ ಅವರು ಬೇಕು ಅಂತಲೇ ಆ ಹೆಸರನ್ನು ಮ್ಯೂಟ್ ಮಾಡಿದ್ದಾರೆ, ನಾವು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ದೊಡ್ಡ ಪ್ರಸಿದ್ಧವಾದ ನಟರು, ಸರಳ ವ್ಯಕ್ತಿತ್ವದವರು. ಅದು ಯಾಕಂಗೆ ಮಾಡಿದ್ರೆ ಗೊತ್ತಿಲ್ಲ, ಅದು ಬಹುಶಃ ಚಿಕ್ಕದರಲ್ಲಿ ಆದ ಘಟನೆಯನ್ನು ಶಂಕರ ಅಸ್ವತ್ರವರು ಯಾವುದೇ ಇಂಟರ್ವ್ಯೂ ಹೋದರೂ ಕೂಡ ಅದನ್ನು ರಿಪೀಟ್ ಮಾಡ್ತಿರ್ತಾರೆ. ಅದು ನಿಜವಾಗ್ಲೂ ಅವ್ರ ಮನಸ್ಸನ್ನು ಒಕ್ಕಿದೆ ಅನ್ನುವಂಥದ್ದು, ಅದು ಸಾಕಷ್ಟು ಕಲಾವಿದ್ರಿಗೆ ಆಗ್ತದೆ, ಅದರದ್ದೊಂದು ಸಣ್ಣ ಅಪಮಾನ ಚಿಕ್ಕ ವಯಸ್ಸಲ್ಲಿ ಅವ್ರಿಗಾಗಿದ್ರು ಅನ್ನುವಂಥದ್ದು. ಸರ್, ಇನ್ನೊಂದು ವಿಷಯ ಏನಂತಂದರೆ, ನಿಮಗೆ ನೀವು ನಿಮ್ಮ ತಂದೆಗೆ 6 ಜನ ಮಕ್ಕಳು ಒಟ್ಟು, ನೀವು ಆ ಸಂದರ್ಭದಲ್ಲಿ ನೀವು ಹೇಳಿದಂಗೆ ಆರ್ಥಿಕವಾಗಿ ಸಮಸ್ಯೆ ಇತ್ತು ಹಾಗೆ ಅನ್ನುವಂಥದ್ದು. ಶಂಕರ ಅಸ್ವತ್ರವರು ಹುಟ್ಟುವ ಮೊದಲೇ ನೀವು ಬೇಡ ನನಗೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಎಲ್ಲೋ ಒಂದು ಕಡೆ ಶಂಕರ ಅಸ್ವತ್ರವ್ರನ್ನ ಆ ಸಂದರ್ಭದಲ್ಲೇ ಏನಂತೀವಿ ನಾವು, ಈಗ ಇತ್ತೀಚೆಗೆ ಭ್ರೂಣಾತಿ ಹಂಗೆಲ್ಲ ಕರೀತಾರೆ, ಆ ಸಂದರ್ಭದಲ್ಲೇ ನಿಮ್ಮನ್ನು ನಂಗೆ ಗೊತ್ತಾಯ್ತು. ನಾನು ಆ ವಿಷಯ ಹೇಳ್ತೀನಿ. ಈಗ ನೀವು ಏನು ಹೇಳಿಕೊಟ್ರಿ ಅಂದರೆ ದಯವಿಟ್ಟು ಈ ಪದಗಳನ್ನ ಅನರ್ಥವಾಗಿ ಬೇರೆ ಅರ್ಥಗಳಲ್ಲಿ ಯಾರೂ ಉಪಯೋಗಿಸ್ಕೋಬೇಡಿ. ಬೇಡವಾದ ಮಗು ಆಗಿದ್ದೀರಾ ನೀವು. ನಾನು ಅಲ್ಲ, ಅದು ಹೇಳಿದ್ರೆ ಸ್ವಲ್ಪ ಕಠೋರವಾಗಿರುತ್ತೆ, ತೀಕ್ಷ್ಣತೆ ಇರುತ್ತೆ, ಬಟ್ ನಿಜವಾದ ಸತ್ಯ ಯಾವತ್ತೂ ಕಠೋರವಾಗಿ ತೀಕ್ಷ್ಣವಾಗಿ ಇರಲೇಬೇಕು, ಯಾಕಂದರೆ ಅದು ಶುದ್ಧವಾಗಿರೋಂಥದ್ದು. ಈಗ ಪೂರ್ತಿ ಗೋಡೆ ಎಲ್ಲ ಬೆಳಗಿದ್ದಾಗ ಯಾರು ಬಂದು ಕೈ ಎಣ್ಣೆ ಕೈಯೋ ಯಾರು ಮುಟ್ಟಕ್ಕೆ ಇಷ್ಟಪಡ್ತಾರ ಇಲ್ಲ, ಹಾಗೆ ಅದು ಶುದ್ಧವಾದದ್ದು ಸತ್ಯ, ಅದನ್ನು ಹಾಗೆ ಹೇಳಬೇಕು. ಬೇರೆ ಪದಗಳನ್ನ ನೀವು ಬಳಸಿದ್ರೆ ಅದು ಸತ್ಯದ್ದು ವ್ಯಾಲ್ಯೂ ನಿಲ್ಲಲ್ಲ. ಹೌದು, ಒಂದು ಮಟ್ಟಿಗೆ ಅದು ನಿಜ. ಯಾಕೆ ಅಂದರೆ ನಾನು ಈಗಾಗಲೇ ಹೇಳಿದೆ, ನನ್ನ ತಂದೆ ಒಂದು 5 ರೂಪಾಯಿ ಸಾಲಕ್ಕೆ 5 ಮೈಲಿ ನಡ್ಕೊಂಡು ಹೋಗಿ ಇಲ್ಲ ಅಂತ ಅನ್ನಿಸ್ಕೊಂಡು ಬಂದು ಹೋಟೆಲಲ್ಲಿ 2 ಇಡ್ಲಿ ಸಾಂಬಾರಿಗೆ ಇಷ್ಟು, 1-2 ರಷ್ಟೋ 3 ರಷ್ಟೋ ಸಾಂಬಾರು ತೊಗೊಂಡು ಅದನ್ನು ಅನ್ನ ಮಾಡ್ಕೊಂಡು ಕಲಿಸ್ಕೊಂಡು ಅದನ್ನು ಫ್ರಿಜ್ಜಿಲ್ಲ, ಆ ಫ್ರಿಜ್ ಗಿಜ್ಜಲ್ಲೆಲ್ಲ ಅದನ್ನು 2-3 ಸಲ ಕುದಿಸ್ಕೊಂಡು ಎಲ್ಲ ತಿಂತಿದ್ದು ಮಾಡ್ತಿದ್ದು, ನೀರು ಬೆರೆಸ್ಕೊಂಡು ಮಾಡ್ತಿದ್ದಾರೆ. ಈ ಥರ ಪರಿಸ್ಥಿತಿ ಇದ್ದಾಗ ಮಕ್ಕಳು ಇಬ್ಬರು ಆಗಲೇ ಸತ್ತೋದಾಗ
ಹೇಗೆ ತಾನೇ ಆರನೇ ಮಗು ಹುಟ್ಟಲಿ ಅಂತ ತಂದೆ ತಾಯಿ ಇಷ್ಟಪಡ್ತಾರೆ ಅದನ್ನು ನಾವು ಒಪ್ತೀನಿ. ಯಾಕೆಂದರೆ ಈ ವಿಷಯ ನನಗೂ ಮುಂಚೆ ಗೊತ್ತಿರಲಿಲ್ಲ. ಅದು ಹೇಗೆ ಗೊತ್ತಾಯಿತು ಅಂತಂದರೆ, ಈಗ ನಾನು ಚಿತ್ರರಂಗಕ್ಕೆ ಬಂದೆ, ಈ ಮೆಡಿಕಲ್ ಸ್ಟೋರ್ಗೆ ಬಂದೆ, ಈ ಥರದ್ದು ಬಂದಾಗೆಲ್ಲ ಯಾವುದಾದ್ರು ಕಷ್ಟಕ್ಕೆ ಒಳಗಾಗಿ ನಮ್ಮ ಪರಿಸ್ಥಿತಿ ಜೀವನದಲ್ಲಿ ಏರುಪೇರು ಆದಾಗೆಲ್ಲ ನಾವು ಒಂಥರ ನೋವನ್ನು ಅನುಭವಿಸ್ತಿದ್ದಾಗ, ಕಿರ್ಚಾಡ್ತಿದ್ದಾಗ, ನಾವು ಭಾವನಾತ್ಮಕ ಜೀವಿಗಳು ಅಂತಂದಾಗ ಸ್ವಲ್ಪ ಕಿರ್ಚಾಡ್ತೀವಿ, ಅದು ಕಾಣಬೇಕು. ಭಾವನಾತ್ಮಕ ಜೀವಿಯಿಂದ ನೀವು ಮುರ್ಸ್ಕೊಂಡು ಸುಮ್ಮನೆ ಹಿಂಗೆ ಕೂತಿದ್ರೆ ಹುಚ್ಚ ಅಂತಾರೆ, ಇಲ್ಲ ತಲೆಗೆ ಸರಿಗಿಲ್ಲ ಅಂತ ತಿಳ್ಕೊತಾರೆ. ಬಟ್ ನಾವು ಭಾವನಾತ್ಮಕವಾದ ಕಿರ್ಚಾಡೋವಂಥ ಪರಿಸ್ಥಿತಿ ನಮ್ಮ ವಾಯ್ಸು ಇರ್ಬೋದು ಅಥವಾ ನಾವು ಏಯ್ ಅಂದರೆ ಸ್ವಲ್ಪ ಜೋರಾಗೂ ಕೇಳ್ಬೋದು. ಈ ಥರ ಹೀಗೆಲ್ಲ ಆಗ್ತಿದ್ದ ಪರಿಸ್ಥಿತಿಲಿ ಅನೇಕ ಬಾರಿ ನನ್ನ ತಾಯಿನೇ ಹೇಳಿದೆ, ಬೇರೆ ಯಾರೂ ಅಲ್ಲ, ಇದಕ್ಕೆ ಸತ್ಯ ನನ್ನ ತಾಯಿನೇ. ನೋ, ನೀನು ಹುಟ್ಟಲೇಬಾರ್ದು ಅಂತ ನಾನು ಮಾಡಬಾರ್ದೆಲ್ಲ ಮಾಡಿದೆ ಕಣೋ, ಏನೇನೋ ಕುಡಿದೆ ತಿಂದೆ ಮಾಡಿದೆ, ನೀನು ಹೊಟ್ಟೆಲಿದ್ದಾಗಲೇ ಸತ್ತೋಗ್ಲಿ ಅಂತ, ಹಾಳಾದ್ದು ಈ ಪಾಪದ ಕರ್ಮ ನೋಡಬೇಕಾಗಿತ್ತು ಕಂಡ್ರಾವಿ ಅಂತ ಅನೇಕ ಬಾರಿ ನನ್ನ ಬೈದಿದ್ದಾಳೆ. ಅಂದರೆ ಸಂಕಟದಿಂದ ಬೈದಿದ್ದಾಳೆ, ಇನ್ಯಾವುದೂ ಅಲ್ಲ. ಕೇಳ್ತಿದ್ರಿ, ಒಂದು ನಿಗೂಢ ವಿಚಾರಗಳು ಹೇಗೆ ಹೊರಬರ್ತವೆ ಅನ್ನೋದಕ್ಕೆ ಪ್ರೇಕ್ಷಕರೇ ಈ ಮಾತು ಬಹುಶಃ ಒಳ್ಳೆಯ ಉದಾಹರಣೆ ಅಂತ ಅನಿಸುತ್ತೆ ನನಗೆ. ಸರ್, ತಂದೆಯವರು ಎಲ್ಲರೂ ಗೊತ್ತಿರುವಂಥದ್ದು ಶಿಸ್ತಿನ ಸಿಪಾಯಿ, ನಿಮ್ಗೆ ಗೊತ್ತಿದೆ. ಏನು ಕಳ್ಕೊಂಡ್ರು ಸ್ವಾಭಿಮಾನ ಕಳ್ಕೊಳ್ತಿರ್ಲಿಲ್ಲ, ಬದ್ಧತೆ ಕಳ್ಕೊಳ್ತಿರ್ಲಿಲ್ಲ, ಅವರು ಇಡೀ ಬದುಕಿನುದ್ದಕ್ಕೂ ಶಿಸ್ತನ್ನು ಕಾಪಾಡ್ಕೊಂಡು ಬಂದವರು. ಚಿತ್ರರಂಗ ಇರ್ಬೋದು, ಕುಟುಂಬ ಇರ್ಬೋದು, ಇಂಥ ಶಿಸ್ತಿನ ಕುಟುಂಬದಲ್ಲಿ ಜನಿಸಿದಂಥ ನೀವು ಯಾವುದಾದ್ರು ಸಂದರ್ಭದಲ್ಲಿ ತಂದೆ ಹಾಕಿದಂಥ ಒಂದೇ ಒಂದು ಶಿಸ್ತನ್ನು ಉಲ್ಲಂಘಿಸಿದಂಥ ಸಂದರ್ಭ ಘಟನೆ ನಡೆದಿದೆಯಾ? ಅಂದರೆ ನಾನೇನಾದ್ರು ಅವರು ಹೇಳಿದ್ದನ್ನು ಮಾಡಿದೆ, ಅವರು ನನಗೆ ಶಿಕ್ಷೆ ಕೊಟ್ಟಿದ್ದು ಆ ಥರ ಆಗಿದೆ. ಅದು 1966 ಆಸ್ಪಾಸಲ್ಲಿ ನಾನು ಆವಾಗಿನ್ನು ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ತಂದೆ ಪಾಪ ಪುಣ್ಯ ಅಂತ ಒಂದು ಚಿತ್ರದಲ್ಲಿ ಈಶ್ವರನ ಪಾತ್ರ ಮಾಡಿದ್ದಾರೆ. ಬಹುಶಃ ನಿಮಗೆ ಆ ಪಾಪ ಪುಣ್ಯ ಅಂತಂದ್ರೆ ಗೊತ್ತಾಗಲ್ಲ. ಆ ಹಾಡು ಹೇಳ್ಬಿಟ್ರೆ ಟಕ್ಕನ ಹಾ ಹಾ ಅಂತಾರೆ, ಆ ಗೀಯ ಗೀಯ ಹಾಡು ಬರುತ್ತೆ. ನಾವು ಬಂದೇವ ಶ್ರೀಶೈಲ ನೋಡೋದಕ್ಕೆ ಅಂತ ಆ ಪಿಕ್ಚರ್ ಶೂಟಿಂಗ್ ಹೋದಾಗ ಒಂದು ಕಹಿ ಅನುಭವ ಆಯಿತು. ಅವರು ಬಹಳ ಒಳ್ಳೆ ಈಜುಗಾರ. ನನ್ನ ಈ ಸಂದರ್ಭದಲ್ಲಿ ಅದನ್ನು ಹೇಳ್ಬಿಟ್ಟು ಹೇಳ್ತೀನಿ, ನನ್ನ ತಂದೆಯೂ ಒಳ್ಳೆ ಈಜುಗಾರ, ನನ್ನ ಮಗನೂ ರಾಷ್ಟ್ರಮಟ್ಟದ ಈಜುಗಾರ, ಇವರಿಬ್ಬರು ಆಯಿತಾ. ಈ ಅವರು ಈಜೋದು ಗೊತ್ತಿದ್ದರಿಂದ ಅವರು ಡ್ಯೂಪ್ ಹಾಕ್ಕೊಳ್ಳದೆ ತಾನೇ ಇತ್ತಿನಿದ್ದು. ಈಗ ಕೆಲವು ಘಟನೆಗಳೆಲ್ಲ ಆಗಿದೆಯಲ್ಲ ಈ ಸಿನಿಮಾದಲ್ಲೆಲ್ಲ ಸ್ಟಂಟ್ ಮಾಡೋಕ್ಕೆ ಹೋಗಿ ಘಟನೆಗಳು, ಆ ಥರ ಅಲ್ಲ. ಅವ್ರಿಗೆ ಚಕಮಟ್ಲು ಹಾಕ್ಕೊಂಡು ಮಲ್ಕೊಳ್ಳೋರು ನೀರಲ್ಲಿ, ಒಳ್ಳೆ ಕಮಲದ ಥರ ಮಲಗಿರೋರು, ಎಷ್ಟು ಗಂಟೆಗಟ್ಟಲೆ ಮಲಗಿರೋರು. ಅದು ಭಾಳ ವಿಭಿನ್ನವಾದ ಒಂದು ಯೋಗ್ಯತೆ ಇರ್ತಕ್ಕಂಥ ಅದು ದೇಹ. ಸರಿ, ಅವರು ಅಲ್ಲಿ ಒಂದು ಕಹಿ ಅನುಭವ ಆಯಿತು. ಕೃಷ್ಣಾ ನದಿಯ ಬ್ಯಾಕ್ ವಾಟರ್ ಅಂತ ಹೇಳ್ತೀವಲ್ಲ, ಪಾಪನಾಶಿನಿ ಅಂತಲೇ ಏನೋ ಹೇಳ್ತಾರೆ ಶ್ರೀಶೈಲದಲ್ಲಿ. ಅಲ್ಲಿ ಒಂದು ಆ ಕಹಿ ಅನುಭವ ಆಗಿದ್ದು, ಅವರು ಮುಳುಗೋ ಪರಿಸ್ಥಿತಿ ಬಂತಂದೆ. ಅದಾದ ನಂತರ ನಾನು ಕದ್ದು ಸ್ವಿಮ್ಮಿಂಗ್ ಹೋಗ್ತಾ ಇದ್ದೆ. ಆವಾಗ ಒಂದು ದಿವಸ ಏನಾಯಿತು ಅಂದರೆ, ನಾವು ಚಿಕ್ಕ ಹುಡುಗರುಗಳು ಚೇಷ್ಟೆ ಮಾಡೋದು ಜಾಸ್ತಿ, ಅಂದರೆ ಪಟ್ಟಿಂಗತನ ನಮಗೆ ಅಲ್ಲಿ ಯಾರೋ ಸ್ವಿಮ್ಮಿಂಗ್ ಪೂಲಲ್ಲಿ ಈ ಜೂಟಾಟ ರೇಸು ಇದೆಲ್ಲ ಮಾಡ್ತೀವಲ್ಲ, ಹಾಗೆ ಈ ಥರ ಎಲ್ಲ ಆಡ್ತಿದ್ವು. ಈಗ ನಮಗೆ ಯಾರು ಸ್ವಲ್ಪ ಆಗದೇ ಇದ್ದವರು ಇದ್ದರೆ ಅವ್ರನ್ನ ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಕಾಲು ಎಳೆದ್ಬಿಟ್ಟು ನೀರಲ್ಲಿ ಮುಳುಗಿಸೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದು. ಸೊ ಈ ಥರ ಎಲ್ಲ ಮಾಡಿ ಆಟ ಆಡಿಸ್ತಿದ್ದ ಒಂದು ಹುಡುಗ ಏನು ಮಾಡ್ದ, ನನ್ನ ಮೇಲೆ ಅವನಿಗೆ ಕೋಪ ಬಂದಿದೆ. ಅದಕ್ಕೇನು ಮಾಡ್ದ, ನನ್ನ ಮೇಲೆ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಅಂತ, ನಾವು ನಮ್ಮನೆ ಹತ್ರನೇ 1/4 ಕಿಲೋಮೀಟರ್ ದೂರದಲ್ಲೇ ಈಜುಕೊಳ ಇರೋದು, ನಾನು ಈಜುಕೊಂಡು ನಾನು ಬರ್ತಾಯಿದ್ದೀನಿ ಅಂದರೆ ಕ್ಲಾಸಿಗೆ ಚಕ್ಕರ್ ಹೊಡೆದು ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ಈ ಅಂಡರ್ವೇರು ಒದ್ದೆ ಆಗಿತ್ತಲ್ಲ, ಅದನ್ನು ಕೈಲಿ ಹಿಂಗೆ ಹಿಡ್ಕೊಂಡು ಬರ್ತಿದ್ದೆ. ಆವಾಗ ನಮ್ಮ ಮಂಡೆ ಎದುರುಗಡೆ ಬಂದ ಅಂದ್ಬಿಟ್ಟು ಟಕ್ಕಂತ ಕೆಳಗಡೆ ಹಾಕ್ಬಿಟ್ಟು ಆ ಎಲ್ಲ ನೋಡ್ಕೊಂಡು ಹಿಂಗೆ ಹೊಟ್ಟೋದೆ. ನಾವೊಂದು 10 ಹೆಜ್ಜೆ ಹೋಗ್ಬಿಟ್ಟು ಹಿಂತಿರು ನೋಡ್ತೀನಿ, ಅಲ್ಲಿ ನನ್ನ ಅಂಡರ್ವೇರೇ ಇರಲಿಲ್ಲ. ನೋಡಿದ್ರೆ ನಂಗೆ ಗೊತ್ತಿಲ್ಲ. ಸೀದಾ ಮನೆಗೆ ಬರೋ ಅಷ್ಟೊತ್ತಿಗೆ ನಾವು ನಿಧಾನಕ್ಕೆ ಮಾವಿನಕಾಯಿ ಗೀವಿನಕಾಯಿ ಎಲ್ಲ ತಿನ್ಕೊಂಡು ಬರೋ ಅಷ್ಟೊತ್ತಿಗೆ ಇವನೇನು ಮಾಡಿದಾನೆ, ನನ್ನ ಸ್ನೇಹಿತ ಅಂದರೆ ನನ್ನ ಯಾರನ್ನ ನಾನು ಗೋಳೆ ಕೂತಿದ್ದೆ ಆ ಹುಡುಗ, ಅವ್ನು ತಂದುಬಿಟ್ಟು ಮನೇಲಿ ಕೊಟ್ಬಿಟ್ಟು ನಮ್ಮಪ್ಪನಿಗೆ, ನೋಡಿ ನಿಮ್ಮ ಮಗ ಸ್ವಿಮ್ಮಿಂಗ್ ಬಂದಿದ್ದ ಬಿಟ್ಟು ಹೊಟ್ಟೋಗಿದ್ದಾನೆ ಅಂದ್ಬಿಟ್ಟು ಹೊಟ್ಟೋಗಿದ್ದಾನೆ. ನಾನು ಅಲ್ಲಿ ವಾಪಸ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ತಂದೆಗೆ ಗೊತ್ತಾಗಿದೆ, ನಾನು ಸ್ಕೂಲಿಗೆ ಚಕ್ಕರ್ ಹೊಡೆದ್ಬಿಟ್ಟು ಸ್ವಿಮ್ಮಿಂಗ್ ಹೋಗಿದ್ದೆ ಅಂತ. ಆವಾಗ ಕೇಳಿದ್ರು, ಸುಳ್ಳು ಹೇಳಿದೆ. ಎಲ್ಲಿಗೋಯ್ದು, ಪಾಠ ಇತ್ತು, ಹಾಗೆ ಅಂತ ಏನೋ ಸುಳ್ಳು ಹೇಳಿದೆ. ತಲೆ ಯಾಕೆ ಇದೆ,
ಮಕ ಹಾಕಿದೆ ಹೀಗೆಲ್ಲ ಅಂತ ಕೇಳಿದ್ರು. ಆಮೇಲೆ ಸುಳ್ಳು ಹೇಳ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಇವನು ನಿಜ ಹೇಳಲ್ಲ ಅಂತ. ಒಂದೇ ಒಂದು ಸಲ ಜಾಡ್ಸು ಒದ್ರು, ಅದೊಂದೇ ನನ್ನ ಜೀವಮಾನದಲ್ಲಿ. ಬಿಡಿ, ಓಕೆ, ಭಾಳ ಮುಖ್ಯವಾಗಿ ಸರ್ ಶಂಕರ್ ಅಶ್ವಥ್ರವರ ಧ್ವನಿ ಮುಖಚರ್ಯೆ, ಬಹುಶಃ ನಾನು ನಿಮ್ಮ ಮುಂದೆ ಈಗ ಮಾತಾಡ್ತಿದ್ರೆ ಇದು ಉತ್ಪ್ರೇಕ್ಷೆ ಅಲ್ಲ, ಖುದ್ದು ನಾನು ಅಪ್ಪಾಜಿಯವ್ರ ಮುಂದೆ ಕುಳಿತು ಮಾತಾಡ್ತಿರೋ ಅನುಭವ ನನಗಾಗ್ತಿದೆ, ಅದು ನಿಮ್ಗೆ ಹೆಂಗಾಗ್ತಿದೆ ಗೊತ್ತಿಲ್ಲ, ಅದು ದೇವ್ರು ಕೊಟ್ಟಿರೋ ಗಿಫ್ಟು, ನಾನೇನು ಮಾಡೋಕ್ಕಾಗೋದಿಲ್ಲ. ಈ ಏನಿದೆ ಈ ಹೊಂದಾಣಿಕೆ ಇದೆಯಲ್ಲ ಸರ್, ನಾವು ಥಿಯೇಟ್ರ್ ಫಿಲಮ್ ನೋಡ್ತಿರಲಿ ಅಥವಾ ಟಿ ವಿ ಹಾಕಿದ್ರೆ ಆ ವಾಯ್ಸ್ ಬಂದ ತಕ್ಷಣ ನಮಗೆ ಅಪ್ಪಾಜಿ ಅಶ್ವಥ್ರವರ ಧ್ವನಿ ರಪ್ಪಂತ ಮಕ್ಕೊಡೆಯುತ್ತೆ. ಈ ಈ ಬಗ್ಗೆ ಯಾರಾದರೂ ಕಾಮೆಂಟ್ ಮಾಡಿರೋದು ಚಿತ್ರರಂಗದಲ್ಲಿ ಇದರ ಬಗ್ಗೆ ಮಾತಾಡಿರೋದು ಇದೆಯಾ ಸರ್ ನಿಮ್ಮ ಬಗ್ಗೆ ನಿಮ್ಮ ಜೊತೆಲಿ? ಒಂದು ಈ ಸೈನ್ಸ್ ಸ್ಟೂಡೆಂಟ್ ಆಗಿದ್ದಾರೆ, ವಿಜ್ಞಾನವನ್ನು ಓದಿದ್ದರೆ ಕನ್ಫರ್ಮೇಟಿವ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ, ಅದು ಪಕ್ಕ ಇದು ಇದೇ ಜಾತಿ ಅಂತ, ಅಂದರೆ ಇದೇ ಪೆಡಿಗ್ರಿ ಅಂದರೆ ಇದಕ್ಕೆ ಇದಕ್ಕೆ ಲಿಂಕ್ ಇದೆ ಅಂತ ಅನ್ನೋದು ಒಂದು ಕನ್ಫರ್ಮೇಟಿವ್ ಸ್ಟೇಟ್ ಖಚಿತಪಡಿಸೋದಕ್ಕೆ. ಇನ್ನೊಂದೇನು ಅಂದರೆ ನಾನು ಆಗಲೇ ನಿಮಗೆ ಹೇಳಿದೆ, ನಾನು ಎಷ್ಟು ಶ್ರದ್ಧೆಯಿಂದ ಮಾಡಿದ್ದೀನಿ ನನ್ನ ತಂದೆ ಕಾರ್ಯ ನನಗೆ ಗೊತ್ತಿಲ್ಲ. ಆ ಮಾಡಿದ ಪ್ರಭಾವ ಮಾತ್ರ ಮತ್ತೆ ಅರ್ಧ ಜನ್ಮವಾಗಿ ಹುಟ್ಟು ಬರ್ತಾನೆ ಅಂದರೆ ಯಾವುದೋ ಇನ್ನೊಂದು ಜಂತುವಾಗಿ ಹುಟ್ಟು ಬರ್ತಾನೆ ಅಂತಲ್ಲ, ನಮ್ಮಲ್ಲೇ ಸೇರ್ತಾನೆ, ನಮ್ಮಲ್ಲೇ ಬೆಳೀತಾನೆ. ಹಾಗಾಗಿ ನಾ ಹೇಳಿದ್ದಲ್ಲ, ನಾವು ಮಾತಾಡ್ತಿದ್ರೆ ಅವರೇ ಹೇಳ್ತಿದ್ದಾರೆ ಅನ್ನೋದನ್ನು ಭಾಸ ಆಗೋ ಹಾಗೆ ನಾವು ಹೇಳಬೇಕು, ಅವ್ರು ಹೀಗೆ ಹೇಳ್ತಾರೇನೋ, ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಈ ಥರ ಹೇಳ್ತಾರೇನೋ ಅಂತ. ಈ ಮಾತುಗಳು ನೀವು ಅವ್ರನ್ನ ಕೇಳಿರಲ್ಲ, ಅವ್ರು ಯಾವತ್ತೂ ಈ ಥರ ಉತ್ತರ ಹೇಳಿರಲ್ಲ, ಅವ್ರಿಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿರೋಲ್ಲ, ಅನುಭವನೂ ಆಗಿರಲ್ಲ. ಆದರೆ ನಮ್ಮ ಒಂದು ಗಮನಕ್ಕೆ ಬಂದಾಗ ನಮ್ಮೊಳಗೆ ಎಲ್ಲೋ ನಮ್ಮಪ್ಪ ನಮಗೆ ಒಂದು ಸೃಜನಾತ್ಮಕವಾಗಿ ನಿಂತುಕೊಂಡು ಹೀಗೆ ಹೇಳು ಹೀಗೆ ಮಾಡು ಅನ್ನೋದನ್ನು ಮಾಡಿಸ್ಬೋದು. ಮುಖ್ಯಗುರುಗಳೇ, ಒಂದು ಮುಸ್ಕು ಅನ್ನುವಂಥ ಚಿತ್ರ, ಅಂಬರೀಷ್ ಅವರು ನಾಯಕರು, ಆ ಚಿತ್ರದಲ್ಲಿ ಅಶ್ವಥ್ರವರು ನೀವು ಮುಖಾಮುಖಿ ಆಗ್ತೀರಿ, ತಂದೆ ಮತ್ತು ಮಗ ಅಭಿನಯಿಸಿರುವಂತಹ ಒಂದು ಸಂದರ್ಭ. ನನಗೆ ಕುತೂಹಲ ಅನ್ನಿಸ್ತು ಈ ಪಾತ್ರದ ಬಗ್ಗೆ ಬಂದಾಗ, ಮುಸ್ಕು ಚಿತ್ರದ ಬಗ್ಗೆ ಆ ಸಂದರ್ಭದಲ್ಲಿ ಅಪ್ಪಾಜಿ ಮುಂದೆ ಅಭಿನಯಿಸಿದಾಗ ಆ ಥರದ ಒಂದು ಅನುಭವ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ಹೆಂಗಿತ್ತು ಇವರಲ್ಲ? ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾರೆ, ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ. ಎರಡು ಇನ್ಸ್ಟೆನ್ಸ್, ಮೊದಲನೇದಾಗಿ ಒಂದು ಹೇಳ್ತೀನಿ, ನಾನು ಫಸ್ಟ್ ಟೈಮ್ ನನ್ನ ತಂದೆ ಜೊತೆ ನಾನು ಆ್ಯಕ್ಟ್ ಮಾಡ್ತಿರೋದು, ಆ ಚಿತ್ರದಲ್ಲಿ ನಾನು ವಿಲನ್, ನನ್ನ ತಂದೆ ವಜ್ರಮುನಿ, ನಾನು ಅವ್ರ ಮಗ, ಆಪೋಸಿಟಲ್ಲಿ ನನ್ನ ನಿಜವಾದ ತಂದೆ ಹೀರೋ ಫಾದರ್ ಅಂದರೆ ಅಂಬರೀಷ್ ಅವರ ತಂದೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಆ ನಾಯಕ ನಟನ ಬದಿಗೆ ಒತ್ತುಬಿಟ್ಟು ಹೀರೋಯಿನ್ನ ಮದುವೆ ಆಗೋ ಪರಿಸ್ಥಿತಿ ಬರುತ್ತೆ. ಅವರು ಆಕೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆನೂ ಮಾಡಿದ್ರು, ಅವ್ರ ಹೆಸರು ಮರೆತುಬಿಟ್ಟೆ, ಅವರು ಪಂಜಾಬಿ ಅವರು ಹೀರೋಯಿನ್. ಆಕೆನ ನಾನು ಪ್ರೀತಿಸ್ತಿರ್ತೀನಿ, ನಾನು ಮದುವೆ ಆಗಬೇಕು ಅಂತ ನಾವು ಈ ವಧುನ ಕೇಳೋದಕ್ಕೆ ನಮ್ಮ ತಂದೆ ತಾಯಿ ಎಲ್ಲರೂ ಜೊತೆಗೆ ಹೋಗಿರ್ತೀವಿ. ಆ ಜಾಗದಲ್ಲಿ ನನಗೆ ಅವಮಾನ ಆಗುತ್ತೆ, ಆ ಥರದ್ದು ಏನೋ ಒಂದು ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ನಾನು ಕೆಲವು ನನ್ನ ಬೈಕ್ಗಳನ್ನೆಲ್ಲ ಹೇಳ್ಕೊಳ್ಳೋ ರೀತಿ ಏನೇನೋ ಒಂದು ಸನ್ನಿವೇಶ ಎಲ್ಲ ಮಾಡಿದರು. ಆವಾಗ ಯಾವುದೋ ಇದರಲ್ಲಿ ನನ್ನ ತಂದೆಗೆ ಅದು ಇಷ್ಟ ಇರಲ್ಲ, ಅಂದರೆ ನಿಜವಾದದ್ದು ಅಶ್ವಥ್ ಅವ್ರಿಗೆ ಅದು ಇಷ್ಟ ಇರಲ್ಲ ಅಂತ ಆ ಪಾತ್ರ ಹೇಳ್ತಾ ಇರುತ್ತೆ. ಅವರು ಬಲವಂತವಾಗಿ ಒಪ್ಕೋಬೇಕಲ್ಲಪ್ಪ, ಇದೇನಪ್ಪ ಈ ಥರ ಪರಿಸ್ಥಿತಿ ಬಂತು ಅನ್ನೋ ಥರ ಅವ್ರಿಗೂ ಒಂದು ಸ್ವಲ್ಪ ಮನಸ್ಸಿಗೆ ಖೇದವಾಗಿರುತ್ತೆ. ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಅಂಬರೀಷು ಆಕೆನ ಲವ್ ಮಾಡ್ತಿರ್ತಾರೆ, ಅವ್ರು ಅವ್ರಿಗೆ ಕೊಡಬೇಕು ಅಂತಿರ್ತಾರೆ. ಅಲ್ಲಿ ನೋಡಿದ್ರೆ ಇವನು ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ಈಗ ಮಗಳ ಅವನಿಗೆ ಕೊಡೋ ಪರಿಸ್ಥಿತಿ ಬರುತ್ತಲ್ಲ ಅದು, ಆವಾಗ ಅವರು ಅಪ್ಸೆಟ್ ಆಗಿರ್ತಾರೆ ಪಾತ್ರದಲ್ಲಿ. ಅದೇ ಟೈಮಲ್ಲಿ ಅವ್ರ ಕನ್ನಡಕನ ಯಾರೋ ಮುಚ್ಚಿಟ್ಬಿಟ್ಟು, ಬಹುಶಃ ನಿರ್ಮಾಪಕರು ಸಂದೇಶ್ ನಾಗರಾಜ್ ಅವರು ಅವರೇ ಮುಚ್ಚಿಟ್ರೆ ಏನೋ ಗೊತ್ತಿಲ್ಲ ನನಗೆ, ಅವರು ಚುಡಾಯಿಸೋಕೆ ಏನೋ ಮಾಡೋಕ್ಕೆ ಮಾಡಿಬಿಟ್ಟು ಕೊನೆಗೆ ನಮ್ಮ ತಂದೆ ಎದ್ದೋತದೋ ನಾನು ಬೈದ್ಬಿಟ್ರು. ಬಂದ ಕಡೆಯೆಲ್ಲ ಹುಡುಗಾಟ ಆಡ್ತೇ ನೀನು ಹಾಗೆ ಹೇಗೆ ಅಂತೆಲ್ಲ, ನನಗೆ ಗೊತ್ತೇ ಇಲ್ಲ ಅವ್ರು ಗದರಿಸಿದ್ದು ಇದೆಲ್ಲ ಆಗಿ ನನಗೆ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಭಾಳ ಕಷ್ಟ ಆಗೋಯಿತು. ಅದು ಯಾಕಾಯಿತು ಹೇಗಾಯಿತು ಅನ್ನೋದು ಆಮೇಲೆ ನನಗೆ ಅದು ಅರಿವಾಯಿತು. ಆದರೆ ನನಗೆ ಒಂದು ಸ್ವಲ್ಪ ಭಯ ಬಂದ್ಬಿಡ್ತು, ಇದೇನಪ್ಪ ಏನು ಈಗೆಲ್ಲ ಬೈತಾ ಇದ್ದಾರೆ ಎಲ್ಲರದ್ರಿಗೆ ನಮ್ಮ ಅಪ್ಪ ಬೈತಿದ್ದಾರೆ ಅಂತ. ಒಂದು ಇನ್ನೊಂದು ಏನು ಅಂದರೆ ನೋಡಿ, ಒಬ್ಬ ಕಲಾವಿದನ ಜೀವನ ಹೇಗೆಲ್ಲ ಆಗುತ್ತೆ ಅನ್ನಕ್ಕೆ, ನನ್ನ ತಂದೆ ನಿಜವಾದ ತಂದೆ ಅಂದರೆ ಜೀವನದ ತಂದೆ, ಈ ದೇಹದ ತಂದೆ ಕೆ ಎಸ್ ಅಶ್ವಥ್ ಅವರು, ಅವ್ರನ್ನ ಪಾತ್ರದಲ್ಲಿ ನಾನು ಕೊಲ್ತೀನಿ ಅಂದರೆ ಅವರು ಸಾಯೋಕ್ಕೆ ನಾನೇ ಕಾರಣ ಆಗಿರ್ತೀನಿ. ಅವರ ಚಿತೆ ಇಟ್ಟಿರ್ತಾರೆ ನಾಯಕ ನಟ ಅಂಬರೀಷ್ ಅವರು, ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಚಿತೆ ಇಡ್ತಾರೆ, ಅವರ ಹೆಣ ಸುಡಬೇಕಾದ್ರೆ ಇದೆಲ್ಲ.
ಆವಾಗ ನಾನು ಆ ಚಿತೆ ಉರಿಯೋದನ್ನು ನೋಡಿ ನಗಬೇ. ನನ್ನ ತಂದೆ, ನಿಜವಾದ ತಂದೆ ಚಿತೆ ಮೇಲೆ ಮಲಗಿದ್ದಾಗ ನಾನು ಹಸನ್ಮುಖಿಯಾಗಿ ಸಂತೋಷವಾಗಿ ನಟಿಸಬೇಕು. ಎಂಥ ಪರಿಸ್ಥಿತಿ ಕಲಾವಿದಿಂದ ಬರುತ್ತೆ, ವಿಪರ್ಯಾಸವ ಏನು ಅಂತ ಹೇಳಲಿಕ್ಕಾಗಲ್ಲ. ಪ್ರವೀಕ್ಷಕರೇ, ಇದನ್ನೇ ಹೇಳೋದು ನಾನು, ಪ್ರತಿ ಪಾತ್ರವು ಕೂಡ ಒಂದೊಂದು ಸಾರಿ ನಮಗೆ ನೆಗೆಟಿವ್ ಆಗುತ್ತೆ. ಶಂಕರ್ ಅಶ್ವಥ್ ಹೇಳ್ತಿದ್ರೆ ತಂದೆಯನ್ನು ಅವರೇ ಸುಡುವಂಥದ್ದು. ಒಬ್ಬ ಕಲಾವಿದನಿಗೆ ಕಲೆಯನ್ನು ಪ್ರೀತಿಸುವಾಗ ಎಂಥ ಸಂದರ್ಭಗಳಿಗೆ ಬರುತ್ತೆ ಅಂತಂದರೆ ಅದನ್ನೆಲ್ಲವೂ ಮುಚ್ಚಿಟ್ಟುಕೊಂಡು ಒಬ್ಬ ಕಲಾವಿದ ಅಭಿನಯ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸರ್, ಒಂದು ಬ್ರೇಕ್ ತಗೊಳ್ಳೋ ಮೊದಲೇ ನಿಮ್ಮಿಂದ ಒಂದು ಡೈಲಾಗ್ ಕೇಳಬೇಕು ಅನ್ಸುತ್ತೆ ನನಗೆ. ನಿಮ್ಮ ಅಭಿಮಾನಿಗಳಿಗೋಸ್ಕರ ಈ ಹಬ್ಬದ ಸಂದರ್ಭದಲ್ಲಿ ನಿಮಗೆ ಇಷ್ಟವಾದಂಥ ಚಿತ್ರದ ಒಂದೇ ಒಂದು ಡೈಲಾಗ್. ಇಷ್ಟವಾದ ಚಿತ್ರದಕ್ಕಿಂತಲೂ ಹೇಳೋದಕ್ಕೆ ಇಷ್ಟವಾದ ಒಂದು ಸಂಭಾಷಣೆ ಅಂತ ಹೇಳ್ತೀನಿ, ಯಾಕೆಂದರೆ ಅದರಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ನಾನು 2001 ಕೌನ್ ಬನೆಗಾ ಕರೋಡ್ಪತಿಗೆ ಹೋದಾಗ ಇದನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅಮಿತಾಬ್ ಬಚ್ಚನ್ ಅವರಿಗೆ ಹೇಳಬೇಕು ಅಂತ ಕಾಯ್ತಾ ಇದ್ದೆ ಹಾಟ್ ಸೀಟ್ ಕೂತ್ಕೊಂಡಾಗ. ಅಂಥ ಒಳ್ಳೆ ಡೈಲಾಗ್ ಅವರು ಬರ್ದಿದ್ದಾರೆ, ನಿಜವಾಗ್ಲೂ ಬರೆದಿದ್ದಾರೆ, ಒಳ್ಳೆ ಡೈಲಾಗ್ ಇಲ್ಲ ಅಂತಲ್ಲ. ಅವ್ರು ಬೈ ಚಾನ್ಸ್ ಬರೆದ್ರು, ಅವ್ರಿಗೆ ಗೊತ್ತಿದ್ದು ಬರೆದ್ರು, ಅದು ನಂಗೆ ಗೊತ್ತಿಲ್ಲ. ಅವೆಲ್ಲ ನಾವು ಋಷಿ ಮೂಲ ನದಿ ಮೂಲ ಹುಡ್ಕೋದು ಬೇಡ. ಬಟ್ ಎಲ್ಲರೂ ತಿಳ್ಕೋಬೇಕಾದಂಥ ಒಂದು ಡೈಲಾಗ್, ಜೀವನದಲ್ಲಿ ಏಳೋದು ಬೀಳೋದು ಮಾಮೂಲು, ಬಿದ್ದುಬಿಟ್ಟಿದ್ದೀನಲ್ಲ ಅಂತ ಮಲ್ಕೊಂಡೇ ಯೋಚನೆ ಮಾಡೋದು ದಾರಿದ್ರ. ಬಿದ್ದಿದ್ದೀನಿ ಹೇಗೋ ಒಂದು ಚಡಿಕೋಲ ಇಟ್ಕೊಂಡು ಹೇಳ್ತೀನಿ ಅನ್ನೋದು ಸಾಮಾನ್ಯ. ಆದರೆ ಬಿದ್ದರೂ ಬೀಳದೇ ಇದ್ದಾಗ ಇದ್ದು ಎದ್ದು ನಿಂತ್ಕೊಂಡು ನಡ್ಕೊಂಡು ಹೋಗ್ತಾನಲ್ಲ, ಅವನೇ ಸಾಧಕ. ಸೂಪರ್ ಸೂಪರ್. ಬಹುಶಃ ಒಬ್ಬ ಸಾಧಕನ ಹಿಂದೆ ಇರಬೇಕಾದ ಸೂತ್ರನ ಸರ್ ಈ ಥರ ಅರ್ಥಪೂರ್ಣವಾಗಿ ಪಂಚಿ ಡೈಲಿಗೆ ನೋಡಿದ್ರು. ಪ್ರವೀಕ್ಷಕರೇ, ಪ್ರವೀಕ್ಷರೇ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೀನಿ. ವಿರಾಮದ ನಂತರ ಮತ್ತಷ್ಟು ಮಾತುಕತೆ ಇದೆ. ಸರ್ರು ಬೆಳ್ಳಿತಾರೆ ಮತ್ತು ಕಿರುತೆರೆಯಲ್ಲಿ ಅವರ ಅನುಭವದ ಮಾತುಗಳು, ಕುಟುಂಬದ ಬಗ್ಗೆ ಒಂದಷ್ಟು ಮಾತುಗಳು, ಜೊತೆಗೆ ತಂದೆಯವರು ಅನಾರೋಗ್ಯ ಪೀಡಿತರಾದಾಗ ಕನ್ನಡ ಚಿತ್ರರಂಗ ಸ್ಪಂದಿಸಿದ ರೀತಿ ಅಥವಾ ಸ್ಪಂದಿಸಿದ ರೀತಿ ಅವರೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಈ ಬಗ್ಗೆ ಚರ್ಚೆ ಮಾಡ್ತೇನೆ ಒಂದು ಸಣ್ಣ ವಿರಾಮದ ನಂತರ.